ಅಲೆ ಇರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿಗಳ ಅಲೆ. ಹಾಗಾಗಿ ಈ ಸಾರಿ ಸುಮಾರು 20 ಸ್ಥಾನಗಳಷ್ಟು ಕಾಂಗ್ರೆಸ್ ಪಕ್ಷ ಗೆಲ್ತದೆ. 20 ಸ್ಥಾನಗಳಷ್ಟು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಯಾಕಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಜನರನ್ನ ತಲುಪಿದವೆ. ಮಧ್ಯವರ್ತಿಗಳಿಲ್ದೇನೆ ನೇರವಾಗಿ ಅವರ ಅಕೌಂಟಿಗೆ ಪ್ರತಿ ತಿಂಗಳು 4-5 ಸಾವಿರ ರೂಪಾಯಿ ಆಗ್ತಾ ಇದ್ದೀವಿ. ಹಾಗಾಗಿ ಜನರು ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಆಶೀರ್ವಾದ ಮಾಡ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆಶೀರ್ವಾದ ಮಾಡಿದ್ರು, ಈಗಲೂ ಆಶೀರ್ವಾದ ಮಾಡಿದ್ರು. ಅಲ್ಲಿ ಚೆನ್ನಾಗಿದೆ. ಈಗ ನಿನ್ನೆ ಮತ್ತು ಮೊನ್ನೆ ಎರಡು ದಿನ ಎರಡನೇ ಪೇಸು ಇರ್ತಕ್ಕಂತ ಚುನಾವಣೆಗಳು ಪ್ರಚಾರ ಮಾಡಿದೆ. ನಾನು ಗುಲ್ಬರ್ಗ ಬೀದರ್ನಲ್ಲಿ ಪ್ರಚಾರ ಮಾಡೋದು, ಎರಡೂ ಕಡೆ ಚೆನ್ನಾಗಿದೆ. ಬೀದರ್ ಗೆಲ್ತೀವಿ, ಗುಲ್ಬರ್ಗ ಕೂಡ ಗೆಲ್ತೀವಿ. ಓಕೆ, ತಮ್ಮ ಓಟ್ ಚಲಾಯಿಸಿದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವಂತೆ ಮತದಾರರಲ್ಲಿ ಅವರು ಕೇಳ್ಕೊಂಡ್ರು. ಗ್ಯಾರಂಟಿಗಳು ಗ್ಯಾರಂಟಿ ಅವರ ಕೈ ಹಿಡಿಯುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಎರಡನೇ ಹಂತದ ಚುನಾವಣೆ ಏನಾಗಬೇಕಾಗಿದೆ 7ನೇ ತಾರೀಕು ಮುಂದಿನ ತಿಂಗಳು, ಸೊ ಅದರ ಬಗ್ಗೆಯೂ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಫಸ್ಟ್ ಫೇಸ್ ಅಂಡ್ ಸೆಕೆಂಡ್ ಫೇಸ್ ಎರಡರಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಅಲ್ಲಿ ಈಗಲೇ ಅದನ್ನು ಅಂದಾಜಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಆನ್ಸರ್ ಮಾಡಿದರು. ಸಿದ್ದರಾಮನ ಹುಂಡಿಯಲ್ಲಿರುವಂತಹ ಸರ್ಕಾರಿ ಸ್ಕೂಲಿಗೆ ತೆರಳಿ ಸಿದ್ದರಾಮಯ್ಯ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದರ, ಎಲ್ಲರೂ ಮತದಾನದಲ್ಲಿ ಪಾಲ್ಗೊಳ್ಳುವಂತೆ ಮತ ನೀಡುವಂತೆ ಅವರು ಕರೆ ಕೊಟ್ಟಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಅವರು ಕೂಡ ತಮ್ಮ ಕುಟುಂಬ ಸಮೇತರಾಗಿ ಬಂದು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ದಾರೆ. ಈ ಮೂಲಕ ತಮ್ಮ ಫಾಲೋವರ್ಸ್ಗಳಿಗಾಗಿರಬಹುದು, ತಮ್ಮ ಕ್ಷೇತ್ರದ ಜನರಿಗಾಗಿರಬಹುದು, ಅವ್ರಿಗೂ ಕೂಡ ಓಟ್ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಪುತ್ರಿ ಸೌಮ್ಯಾರೆಡ್ಡಿ ಅವರೊಂದಿಗೆ ಅವರು ಓಟ್ ಮಾಡೋದಕ್ಕೆ ಬಂದಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ಸೌಮ್ಯಾರೆಡ್ಡಿನೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಸೊ ತಮ್ಮ ಮಗಳನ್ನು ಗೆಲ್ಲಿಸಿಕೊಳ್ಳುವತ್ತ ಸಾಕಷ್ಟು ಸ್ಟ್ರಾಟಜಿಗಳನ್ನು ಕೂಡ ಮಾಡಿದರು. ಇಷ್ಟು ದಿನ ಕಾಲಿಗೆ ಚಕ್ರ ಕಟ್ಕೊಂಡಂತೆ ಅವರು ಓಡಾಡಿದರು. ಬೆಂಗಳೂರು ದಕ್ಷಿಣದ ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯಾರೆಡ್ಡಿ, ಅವರ ಎದುರಾಳಿ ಬಿಜೆಪಿಯಿಂದ ತೇಜಸ್ವಿ ಸೂರ್ಯ. ಸೊ ತೇಜಸ್ವಿ ಸೂರ್ಯ ಈಗ ಆಲ್ರೆಡಿ MP ಆಗಿದ್ದಾರೆ, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ. ಆದರೆ ತೇಜಸ್ವಿ ಸೂರ್ಯ ಅವರನ್ನು ಸೌಮ್ಯಾರೆಡ್ಡಿ ಅವರು ಸೋಲಿಸ್ತಾರ? ಆ ಕ್ಷೇತ್ರದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮತದಾರ ಇವತ್ತು ಯಾವ ನಿರ್ಧಾರವನ್ನು, ಯಾವ ನಿರ್ಣಯವನ್ನು ಬರೀತಾನೆ ಅನ್ನೋದು ಕೂಡ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿದೆ. ಎರಡು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು, ರಾಮಲಿಂಗಾರೆಡ್ಡಿ ಅವರ ಫ್ಯಾಮಿಲಿ ಸಮೇತ ಬಂದು ಅವರು ಮತ ಚಲಾವಣೆ ಮಾಡೋದಕ್ಕೆ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ತಮ್ಮ ವೋಟರ್ IDಯನ್ನು ಮತ್ತು ಆ ವೋಟರ್ ಲಿಸ್ಟ್ನಲ್ಲಿ ಕೊಟ್ಟಿರುವಂತಹ ಚೀಟಿಯನ್ನು ಅವರು ತೋರ್ಪಡಿಸ್ತಾ ಇರುವಂತಹ ದೃಶ್ಯ ಒಂದು ಭಾಗದಲ್ಲಾದರೆ, ಮತ್ತೊಂದು ಭಾಗದಲ್ಲಿ ಸಿದ್ದರಾಮನ ಹುಂಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪುತ್ರ ಯತೀಂದ್ರ ಜೊತೆ ಮತ ಚಲಾವಣೆ ಮಾಡಿದ್ದಾರೆ. ಸೊ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಿದ್ದರಾಮನ ಹುಂಡಿ ಬರುತ್ತೆ. ಅಲ್ಲಿ ಬಂದು ಸಿಎಂ ಸಿದ್ದರಾಮಯ್ಯ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಇನ್ನು DCM DK ಶಿವಕುಮಾರ್ ಕೂಡ ತಮ್ಮ ಪತ್ನಿ ಉಷಾ ಅವರ ಜೊತೆಗೆ ತೆರಳಿ ಅವರು ವೋಟಿಂಗ್ ಸೆಂಟರ್ಗೆ ಹೋಗುವವರಿದ್ದಾರೆ. ಸೊ ಅವರು ಕೂಡ ಸಾಕಷ್ಟು ಕ್ಷೇತ್ರಗಳಲ್ಲಿ ಓಡಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.